ಕೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಮುಳುಬಾಗಿಲು ತಾಲೂಕಿನ ಪಿಎಲ್ಡಿ ಬ್ಯಾಂಕ್ನಲ್ಲಿ ರೈತರ ಅಭಿವೃದ್ಧಿಗಾಗಿ ಅಧ್ಯಕ್ಷರಾದ ರಾಜೇಂದ್ರಗೌಡ ಮತ್ತು ಉತ್ತನೂರು ಶಾಖೆಯ ವಿಎಸ್ಎಸ್ಎನ್ ಬ್ಯಾಂಕ್ನ ನಿರ್ದೇಶಕರಾದ ಗುಜ್ಜನಹಳ್ಳಿ ಮಂಜುನಾಥ್ ಅವರ ಕೋರಿಕೆ ಮೇರೆಗೆ 1 ಕೋಟಿ ಹಣವನ್ನು ಮುಳುಬಾಗಿಲು ಶಾಖೆಯಲ್ಲಿ 50 ಲಕ್ಷ ಉತ್ತನೂರು ಬ್ಯಾಂಕ್ನಲ್ಲಿ ಠೇವಣಿ ಹಣವನ್ನು ಇಟ್ಟು ಬ್ಯಾಂಕ್ಗಳ ಅಭಿವೃದ್ಧಿ ಮಾಡಲು ಅನುಕೂಲವಾಗುತ್ತದೆ ಎಂದು ಮಾಜಿ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಹೇಳಿದರು. ಇಂದು ನಗರದ ಪಿಎಲ್ಡಿ ಬ್ಯಾಂಕ್ ಕಚೇರಿಯಲ್ಲಿ ಫಲಾನುಭವಿಗಳಿಗೆ ಸಾಲದ ಚೆಕ್ ವಿತರಣೆ ಮಾಡಿ ಮಾತನಾಡಿ, ಈ ಹಿಂದೆ ಬ್ಯಾಂಕ್ ತುಂಬಾ ನಷ್ಟದಲ್ಲಿತ್ತು. ಆಗ ರೈತರ ಸಾಲದ ಹಣವನ್ನು ವೈಯಕ್ತಿಕವಾಗಿ ಜಮೆ ಮಾಡಿ ಬ್ಯಾಂಕ್ ಅನ್ನು ಮೇಲ್ದರ್ಜೆಗೆ ಏರಿಸಲಾಯಿತು. ಇದರಿಂದ ಸರ್ಕಾರದ ಮಟ್ಟದಲ್ಲಿ ಹಲವಾರು ಯೋಜನೆಗಳನ್ನು ಫಲಾನುಭವಿಗಳಿಗೆ ಸಕಾಲಕ್ಕೆ ತಲುಪಿಸಲು ಅನುಕೂಲವಾಯಿತು ಎಂದು ತಿಳಿಸಿದರು. ಬ್ಯಾಂಕ್ನಿಂದ ಪಡೆದುಕೊಂಡ ಸಾಲವನ್ನು ಪ್ರತಿಯೊಬ್ಬರೂ ಸಕಾಲಕ್ಕೆ ಮರುಪಾವತಿ ಮಾಡಿದಾಗ ಮಾತ್ರ ಬ್ಯಾಂಕ್ ಅಭಿವೃದ್ಧಿ ಜೊತೆಗೆ ಫಲಾನುಭವಿಗಳು ಆರ್ಥಿಕವಾಗಿ ಸದೃಢರಾಗಲು ಸಾಧ್ಯವಾಗುತ್ತದೆ ಎಂದು ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಇಂದು ಎಪಿಎಂಸಿ ಅಧ್ಯಕ್ಷರ ಚುನಾವಣೆಗೆ ಅವಿರೋಧವಾಗಿ ಆಯ್ಕೆಗೊಂಡ ಜೈರಾಮ್ ರೆಡ್ಡಿಯವರಿಗೆ ತಮ್ಮ ಕೆಜಿಎಂ ಬಳಗದ ಸದಸ್ಯರ ಬಾಹ್ಯ ಬೆಂಬಲದಿಂದಾಗಿ ಅಧ್ಯಕ್ಷರಾಗಲು ಕಾರಣವಾದ ಜನಪ್ರಿಯ ಮಾಜಿ ಶಾಸಕರಾದ ಕೊತ್ತೂರು ಮಂಜುನಾಥ್ ರವರಿಗೆ ಜೈರಾಮ್ ರೆಡ್ಡಿಯವರು ಹಾಗೂ ಶಾಸಕರಾದ ಎಚ್ ನಾಗೇಶ್ ರವರು ಧನ್ಯವಾದ ತಿಳಿಸಿದರು. ಈ ಕುರಿತು ಡಿಸಿಸಿ ಬ್ಯಾಂಕ್ನಲ್ಲಿದ್ದ ಕೊತ್ತೂರು ಮಂಜುನಾಥ್ ರವರನ್ನು ಸುದ್ದಿಗಾರರು ಕೇಳಿದಾಗ, ಈ ತಾಲೂಕಿನ ರೈತರಿಗೆ ಅನುಕೂಲವಾಗುವ ಕೆಲಸಗಳನ್ನು ಮಾಡುವ ಯಾರೇ ಆಗಲಿ ನನ್ನ ಬೆಂಬಲ ಇದ್ದೇ ಇರುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ರಾಜೇಂದ್ರಗೌಡ, ಉತ್ತನೂರು ವಿಎಸ್ಎಸ್ಎನ್ ಅಧ್ಯಕ್ಷ ಗುಜ್ಜನಹಳ್ಳಿ ಮಂಜುನಾಥ್, ಗೊಲ್ಲಹಳ್ಳಿ ಸತೀಶ್, ಉತ್ತನೂರು ಅರುಣ್, ಸಂಗೊಳ್ಳಿ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಇದೇ ರೀತಿ ಮುಂದಿನ ಚುನಾವಣೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸರ್. ಮುಂದಿನ ಚುನಾವಣೆ ಮಾಡ್ಕೊಂಡು ಹೋಗ್ತೀವಿ ಇದೇ ರೀತಿ ಅಂತ ಹೇಳೋದಕ್ಕೆ ನಾವು ಒಪ್ಪಬೇಕಲ್ವಾ? ಅದಲ್ವಾ ಇರೋದು ಎಪಿಎಂಸಿ ನಿಮ್ಮ ಸಹಕಾರದಿಂದ ಇದೇ ರೀತಿ ಎಲ್ಲ ಚುನಾವಣೆ ಸಹಕಾರದಿಂದ ಮುಂದಿನ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ. ನಾನು ಒಪ್ಪಿದ್ರು ನಮ್ಮ ಲೀಡರ್ಸ್ ಒಪ್ಪಬೇಕಲ್ಲ. ನಾನು ಲೀಡರ್ಸ್ ಮಾತು ಬಿಟ್ಟು ನಾನು ಎಲ್ಲೂ ಆಚೆ ಹೋಗೋದಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀನಲ್ಲ. ಎಲ್ಲರೂ ಒಪ್ಪಿಗೆ ಇದ್ರೆ ಅವ್ರು ಕುರಿ ತೋರಿಸ್ಬಿಟ್ಟು ಕತ್ತೆ ಹೇಳೋದು ಅಂತಿಲ್ಲ. ಅಷ್ಟೇ ನಮ್ಮ ಲೀಡರ್ಸ್ ಕುರಿ ತೋರಿಸ್ಬಿಟ್ಟು ಇದು ಕತ್ತೆ ಅನ್ನೋದು ಅಂತಿಲ್ಲ. ನಮ್ಮ ಲೀಡರ್ಸ್ ಒಪಿನಿಯನ್ ಮೇಲೆ ನಾನು ಒಪ್ಪಿದ್ದೆ. ಯಾರೋ ಒಬ್ರು ಹೇಳ್ಬಿಡ್ತಾರೆ ಅಂದ್ರೆ ಅವ್ರ ಒಪಿನಿಯನ್ ಮೇಲೆ ಹೋಗೋದಿಲ್ಲ. ನಾನು ಲೋಕಲ್ ಇರ್ತಕ್ಕಂಥ ನಮ್ಮ ಲೀಡರ್ಸ್ ಏನಿದ್ದಾರೆ ಅವ್ರು ಏನು ಹೇಳ್ತಾರೆ ಅವರು ಒಂದು ಮಾರ್ಗದರ್ಶನದ ಮೇಲೆ ನಾನು ಹೋಗ್ತೀನಿ. ಅವ್ರ ಮಾರ್ಗದರ್ಶನ ಬಿಟ್ಟು ನಾನು ಹೋಗೋದಿಲ್ಲ. ಏನು ಹೇಳ್ತಾರೆ ಅವ್ರ ಪ್ರಕಾರ ಹೋಗೋದು. ನಾಯಕರ ತೀರ್ಮಾನವೇ ಅಂತಿಮ. ಅಷ್ಟೇ ನಮ್ಮ ನಾಯಕರ ತೀರ್ಮಾನವೇ ರಾಜಕೀಯ ಬೆಳವಣಿಗೆ ರಾಜಕೀಯ ಬೆಳವಣಿಗೆ ಅವ್ರ ತೀರ್ಮಾನವೇ ಸುಮ್ಮನೆ ಅಂತ ಇರಲ್ಲ. ನಮ್ಮ ಲೀಡರ್ ಆನ್ಸರ್ ಏನಿತ್ತು? ನಮ್ಮ ನಾಯಕರಿದ್ದಾರೆ ಅವ್ರ ಒಪಿನಿಯನ್ ಮೇಲೆ ಹೋಗ್ತೀನಿ. ಅದೇ ಕೊತ್ತೂರು ಮಂಜುನಾಥ್ಗಳು ಬೇರೆಯವ್ರಿಗೂ ಇರತಕ್ಕಂಥ ಡಿಫ್ರೆನ್ಸ್. ಮತ್ತು ಕಾರ್ಯಕರ್ತರು ವೋಟರ್ಸು ನಾಯಕರನ್ನ ದೇವರಂಗೆ ನೋಡ್ಕೊಂಡು ಹೋಗಿರೋದಕ್ಕೇ ಅದಕ್ಕೆ ಇವತ್ತು ಈ ತಾಲೂಕಲ್ಲಿ ಇಷ್ಟು ಇಂಥ ಒಂದು ಜನಪ್ರಿಯತೆ ಇರೋದು. ಅಧಿಕಾರ ಬಂದಾಗ ಯಾರ್ಯಾರು ಅಧಿಕಾರಕ್ಕೋಸ್ಕರ ಅವ್ರಿಗೆ ಕಷ್ಟಪಟ್ಟರು ಅವರೆಲ್ಲ ಬಿಟ್ಬಿಟ್ಟು ಹೋಗ್ತಾರಲ್ಲ, ಅವ್ರಿಗೆ ಇದೊಂದು ಮಾರ್ಗದರ್ಶನ ಅಂತ ಹೇಳ್ತಾರೆ. ಸರ್, ಬೆಳಗ್ಗೆ ಎಕ್ಸಾಂಪಲ್ ಬಂದಿರ್ತೀವಿ. ಬೆಳಗ್ಗೆ ಮುಂಜಾನೆ ಫೋನ್ ಮಾಡಿದ್ರು, ಫೋನ್ ಮಾಡಿ ಇವತ್ತು ಎ ಪಿ ಎಂ ಸಿ ಎಲೆಕ್ಷನ್ ಇದೆ ಗೊತ್ತಾ? ಇಲ್ಲಪ್ಪ ನನಗೆ ಯಾರು ಹೇಳಿದ್ರು ಗೊತ್ತಿಲ್ಲ ಅಂತ. ಅಯ್ಯೋ ನಂದ ಯಾಕೆ ನಿಮ್ಗೆ ಹೇಳಿಲ್ವಾ ಅಂತ? ಇಲ್ಲ ನನಗೇನು ಹೇಳಿಲ್ಲ ನಂದ ಅಂತ ಹೇಳಿದೆ. ಆಮೇಲೆ ಏನಂದ್ರು ನಂದ ಹೇಳ್ದೇ ಇದ್ರು ನಮ್ಮ ಒಳ್ಳೇದಕ್ಕೆ ಮಾಡ್ತಾರೆ, ನಮ್ಮನ್ನು ಬಿಟ್ಟು ಮಾಡಲ್ಲ ಬಿಡು, ಪರವಾಗಿಲ್ಲ. ಆ ಮಾತು ಇವ್ರ ಬಾಯಿನಲ್ಲಿ ಬಂತು. ಅಂದ್ರೆ ಏನಂದ್ರೆ ನಮ್ಮ ಲೀಡರ್ಸು ನಾವು ಹೇಳದೇ ಇದ್ರು ನಮಗೋಸ್ಕರನೇ ಅವ್ರು ಕೆಲಸ ಮಾಡ್ತಾರೆ. ನಮಗೊಂದು ಯಾವ ರೀತಿಯಾದಂಥ ನಮ್ಮ ಕನೆಕ್ಟಿವಿಟಿ ಬೇಕೋ ಆ ಕನೆಕ್ಟಿವಿಟಿ ಮೇಲೆ ಅವರು ಕೆಲಸ ಮಾಡಿರ್ತಾರೆ, ಅದು ನಮಗೆ ಗೊತ್ತಿರುತ್ತೆ. ಅದು ಇವತ್ತು ನಾನು ಅಷ್ಟೇ ಅಲ್ಲಿ ಎ ಪಿ ಎಂ ಸಿ ನಿಮ್ಗೆ ಯಾರು ಅಭಿವೃದ್ಧಿ ಮಾಡೋದ್ ಮೇಲೆ ನಂಬಿಕೆ ಇದೆ ಅವ್ರು ಮಾಡ್ಕೋದಪ್ಪ. ನಿಮಗೆ ಗೊತ್ತಿರುತ್ತೆ ಒಳಗಡೆ ಸಮಸ್ಯೆಗಳು ಏನೇ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಸಂತೋಷ. ಮುಂದೆ ಯಾವ ಚುನಾವಣೆ ಇವಾಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬರ್ತದೆ, ಎಮ್ ಎಲ್ ಸಿ ಎಲೆಕ್ಷನ್ ಬರುತ್ತೆ, ಇವಾಗ ಇದೆಲ್ಲ ಮುಂದಿನ ಚುನಾವಣೆಗಳಲ್ಲಿ ಹೋಗ್ಬೇಕು ಅಂತ ಹೇಳಿ ನಮ್ಮ ನಾಯಕರಲ್ಲಿ ಏನು ಹೇಳ್ತಾರೆ ಅದ್ರ ಪರವಾಗಿ ಅದ್ರ ಮೇಲೆ ನಾವು ಹೋಗ್ತೀವಿ. ಇಂಥವ್ರು ಮಾಡೋಣ ಅಂತ ಅಂಥವ್ರು ಮಾಡೋದು ಇಂಥವ್ರು ಮಾಡಬಾರ್ದು. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.